ಏನಿದೆಲ್ಲ ಹೂ ಆಗ್ತಾ ಇದ್ದಿ ಘಮ್ ಅಂತಿದ್ದು ಅಚ್ಚರಿ ನೀನ್ ಯಾರು ಇಷ್ಟು ಬೇಗ ಬರಕ್ ಹೇಳಿದ್ದು ಇನ್ನು ಪಿಕ್ಚರ್ ರೆಡಿ ಆಗಿಲ್ಲ ಹೋಗು ಹೋಗು ಆಚೆ ಅದ್ರ ಬಾವ ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಇದ್ರ ಅಗತ್ಯ ಆದ್ರೂ ಏನಿತ್ತು ಕಾರಣ ನೀ ಎಂತ ಹಿಂಗ್ ಕೇಳ್ತಿದ್ದಿ ಆ ಮಧುಮಗ ಕೇಳ ಪ್ರಶ್ನೆನ ಇದು ಇವತ್ ನಿಂದು ಫಸ್ಟ್ ನೈಟ್ ಅಲ್ದ ಫಸ್ಟ್ ನೈಟ್ ಲಾಸ್ಟ್ ನೈಟ್ ತನಕ ನೆನಪಲ್ಲಿ ಉಳಿಬೋದಲ್ದ ಅಕ್ಕಾಗೆ ಇದನ್ನೆಲ್ಲ ಮಾಡ್ತಾ ಇರೋದು ನೋಡು ನೀ ಅಂತ ಹೇಳೋದು ಬೇಡ ಹಾ ರಾತ್ರಿ ಆಗೋವರೆಗೂ ಈ ಕಡೆ ತಲೆ ಹಾಕಾಡ ಪ್ಲೀಸ್ ಬಾಬಾ ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನೀ ಎಂತ ಹೇಳಕ್ ಬಂದ್ರು ಅದನ್ನ ಕೇಳೋ ಪುರ್ಸತ್ತು ತಾಳ್ಮೆ ಎರಡು ನನಗಿಲ್ಲ ನೀ ನಡಿ ನಡಿ ನೀ ಹೊರಗೆ ನಡಿ 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 ಹೊರಗೆ ಪ್ಲೀಸ್ ಒಂದೇ ಒಂದ್ಸಲಿ ಸಾನ್ವಿ ಜೊತೆ ಮಾತಾಡ್ಬೇಕು ಆದ್ರೆ ಅವಳಿಗೆ ನಿನ್ನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅರ್ಥ ಆಯ್ತಾ ಸಾನ್ವಿ ಈಗ ಲಂಡನ್ ಹೋಗ್ತಿದ್ದಾಳೆ ಇನ್ಮುಂದೆ ಸಾನ್ವಿಗೆ ನಿನ್ ಜೊತೆ ಆಗ್ಲಿ ನಿನ್ ಕಂಪನಿ ಜೊತೆ ಆಗ್ಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಸೊ ಗುಡ್ ಬೈ ಸಾರಿ 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 ನಾನು ಬರ್ಬಾ ಟೈಮಲ್ಲಿ ಬಂದಿ ಹೇಳಿ ನಂಗೆ ಗೊತ್ತಿದ್ದು ಆದ್ರೆ ನಂಗೆ ಬೇರೆ ಆಪ್ಷನ್ಸ್ ಇರಲಿಲ್ಲ ಆಫೀಸ್ ಸಂಬಂಧಪಟ್ಟಿದ್ದು ಒಂದಿಷ್ಟು ಫೈಲ್ ಅರ್ಜೆಂಟ್ ಆಗಿ ನಿಮ್ ಸೈನ್ ಬೇಕಿತ್ತು ನೀನ್ ಹೆಂಗೋ ಆಫೀಸಿಗೆ ಹೋಗಿದೀಯಲ್ಲ ಅದಕ್ಕೆ ಇದನ್ನ ಸೀದಾ ಇಲ್ಲೇ ತಗೊಂಡ್ಬಿಟ್ಟಿ ಅದ್ರಲ್ಲಿ ನೋಡೋದಂತೂ ಇಲ್ಲ ಎಲ್ಲ ಮಾಮೂಲಿ ಇದಕ್ಕೂ ಮುಂಚೆ ಉದಯ ಭವನ ಇದಕ್ಕೆಲ್ಲ ಸೈನ್ ಮಾಡ್ಕೊಡ್ತಿದ್ದ ಎಂತೂ ನೋಡ್ತಿರ್ಲ ನನ್ನ ನಂಬಿ ಹಂಗೆ ಕಣ್ಣು ಮುಚ್ಕೊಂಡು ಸೈನ್ ಮಾಡ್ಕೊಡ್ತಿದ್ದ ನಿಂಗೂ ಅಷ್ಟೇ ನನ್ನ ನಂಬಿ ಅರ್ಜೆಂಟ ಸೈನ್ ಮಾಡ್ಕೊಡಿ ಕೆಳಗಡೆ ಎಲ್ಲರೂ ಕಾಯ್ತಾ ಇದ್ದ ಇವೆಂತ ನಾ ಇಷ್ಟು ಹೇಳಿದ್ರು ಫೈಲ್ ಚೆಕ್ ಮಾಡ್ತಾನೆ ಇದ್ನಲ್ಲ ಮಿಸ್ಟರ್ ಶಂಕರ್ ಈ ಡೆಲಿವರೀಸ್ ಎಲ್ಲ ಯಾವಾಗ್ಲಿಂದ ಆಗ್ತಿರೋದು ವಿರಾಟ್ ನನ್ನ ಸೈನ್ಗೆ ಅಂತ ಒಂದಷ್ಟು ಫೈಲ್ಸ್ಗಳನ್ನ ತಂದಿದ್ದಾನೆ ಯಾವಾಗಿಂದ ಈ ಕೆಲಸಗಳು ಮಾಡ್ತಿದ್ದಾನೆ ಅಯ್ಯೋ ನಿಂಗೆ ಮ್ಯಾನೇಜರ್ಗೆಲ್ಲ ಎಂತ ಕಾಲ್ ಮಾಡ್ತಿ ನಾನೇ ಇದ್ನಲ್ಲ ನಾನೇ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿ ನನ್ನ ಎಮೋಷನಲ್ಲಿ ವೀಕ್ ಆಗಿರೋ ಟೈಮ್ನ ನೋಡ್ಕೊಂಡು ನನ್ನನ್ನು ಫೂಲ್ ಮಾಡಕ್ಕೆ ನೋಡ್ತಾ ಇದೆಯಾ ನಂತರ ಸೈನ್ ಮಾಡಿಸ್ಕೊಂಡು ಪ್ರಾಪರ್ ಆಗಿ ಅಕೌಂಟಿಂಗ್ ಆಗ್ತಿರೋ ಸ್ಟಾಕ್ಗಳನ್ನ ಡೆಲಿವರಿ ತಗೊಳಕ್ ನೋಡ್ತಾ ಇದೆಯಾ ಎಷ್ಟು ದಿನದಿಂದ ಇಂಥ ಫ್ರಾಡ್ ಕೆಲಸ ಮಾಡ್ತಾ ಇದೆಯಾ ಅಂದ್ರೆ ಸ್ವಂತ ಭಾವನ್ಗೆ ಎಷ್ಟು ದಿನ ಚೀಟ್ ಮಾಡ್ತಾ ಇದೆಯಾ ನಿಮ್ ಮಕ್ಕಳ ಮೇಲೆ ನಿನ್ ಮೇಲೆ ಇರೋ ನಂಬಿಕೆನ ಮಿಸ್ಯೂಸ್ ಮಾಡ್ಕೋತಾ ಇದೆಯಾ ಅಮ್ಮನೆ ಅನ್ನ ತಿಂದು ನಮ್ಗೆ ಗುಂಡಿ ತೋಡೋ ಕೆಲಸ ಮಾಡ್ತಾ ಇದೆಯಾ ಇರು ಪೊಲೀಸ್ಗೆ ಫೋನ್ ಮಾಡ್ತೀನಿ ನೀನಂತವ್ರು ಎಲ್ಲಿರ್ಬೇಕೋ ಅಲ್ಲಿ ಕಳಿಸ್ತೀನಿ ಅಯ್ಯೋ ಕ್ಷಮ್ಸಿ ಅದೆಲ್ಲೋ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅದು ಹಂಗಲ್ಲ ಇನ್ ಹೇಗೆ ಎಲ್ಲ ಕ್ಲಿಯರ್ ಆಗಿದೆ ತಾನೆ ನನ್ನ ಕೈಲಿ ನೀಟಾಗಿ ಎಲ್ಲ ಪೇಪರ್ಸ್ಗೂ ಸೈನ್ ಮಾಡಿಸ್ಕೊಂಡು ಆಮೇಲೆ ನಮ್ಮ ಗುಡ್ಸ್ನೇ ಆಚೆ ಸೇಲ್ ಮಾಡಿ ದುಡ್ಡು ಮಾಡ್ಬೇಕು ಅಂತಿದೆ ತಾನೆ ಫ್ರಾಡ್ ಕಣೋ ನೀನು ನಿಮ್ಮಂತವ್ರನ್ನ
ನಮ್ಮ ಮೋಸ ಕೊನೆಗೂ ಆಚೆ ಬಂತು. ಆ ಕಣ ವಿರಾಟ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾನೆ. ಗೋಲ್ಮಾಲ್ ಎಲ್ಲ ಅವನಿಗೆ ಗೊತ್ತಾಗೋಗಿದೆ. ಈ ವಿರಾಟ್ಗೆ ಸಾವಿರ ಸಲ ಹೇಳಿದೆ ಸ್ವಲ್ಪ ತಡ್ಕೋ, ಆತರಕ್ಕೆ ಬಿದ್ದು ಅವನ ಹತ್ರ ಸೈನ್ ಎಲ್ಲ ಮಾಡಿಸ್ಬೇಡ ಅಂತ. ನಾನೇ ಎಲ್ಲ ನೋಡ್ಕೋತೀನಿ, ಸಮಯ ನೋಡ್ಕೊಂಡು ಸೈನ್ ಮಾಡಿಸ್ತೀನಿ ಅಂತಾನು ಹೇಳಿದೆ. ಆದರೆ ಇವನು ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋ ಕೆಲಸ ಮಾಡಿದ್ದಾನೆ. ಸದ್ಯ ನಮ್ಮ ಪುಣ್ಯ ಕರ್ಣ ಇದೆಲ್ಲನೂ ವಿರಾಟೆ ಮಾಡಿರೋದು ಅಂತ ಅನ್ಕೊಂಡಿದ್ದಾನೆ. ಬೈ ಚಾನ್ಸ್ ಅವ್ನಿಗೆ ಏನಾದರೂ ಇದೆಲ್ಲ ನಾವು ಇದೀವಿ ಅಂತ ಗೊತ್ತಾಗಿದ್ರೆ ನಮ್ಮ ಕಥೆ ಅಷ್ಟೇ ಗಾನ್ ಕೇಸ್ ಆಗಿರ್ತಾ ಇದ್ವಿ. ನಮ್ಮ ಪಾಲಿಗೆ ಏನು ಉಳಿತಾ ಇರಲಿಲ್ಲ, ಮಣ್ಣು ಮಣ್ಣು ತಿನ್ಬೇಕಾಗ್ತಿತ್ತು. ವಿರಾಟ ಈಗ ನಿಂಗ ಏನಾದ್ರೂ ನಂಗೆ ಸಹಾಯ ಮಾಡದೇ ಇದ್ರೆ, ನನ್ನನ್ನ ಮತ್ತೆ ಮನೆ ಒಳಗಡೆ ಸೇರ್ತಾ ಇರ್ತಾರ ಮಾಡಿದ್ರೆ ನಾನಂತೂ ಸುಮ್ಮನಿರ್ತಿನಿಲ್ಲ. ನಿಂಗ ಜಾತನ ಶಾಂಭವತ್ಕೆ ಜಾತನ ಎಲ್ಲನ್ನೂ ಹೊರಗಡೆ ತತ್ತಿ ನಿಂಗ ಮುಖವಾಡ ಕಳ್ಸಿ ನಿಂಗ ಮಾನ ಮರ್ಯಾದೆ ಬೀದಿಗೆ ಹಾಕ್ತಿ. ಇದಕ್ಕೆ ಬೇರೆ ದಾರಿನೇ ಇಲ್ಲ, ನಂಗೆ ಸಹಾಯ ಮಾಡಲೇಬೇಕು. ನೆನಪಿರಲಿ ಅಪ್ಪ ತಂದೆ, ಆ ಕೆಲಸ ಮಾತ್ರ ಮಾಡಬೇಡ, ಸ್ವಲ್ಪ ತಡ್ಕೋ, ನಾನೇ ಏನಾದರೂ ಮಾಡ್ತೀನಿ. ಉದಯ್, ಉದಯ್, ಆ ವಿರಾಟ್ ಎಷ್ಟಿದ್ದಿಂದ ಈ ಫ್ರಾಡ್ ಕೆಲಸ ಮಾಡ್ತಾ ಇದ್ದಾನೆ? ಇವತ್ತು ಅವ್ನ ದುರಾಸನೆ ಅವನ ಸಿಕ್ಕಾಕೊಳ್ಳೆ ಆಗ್ಮಾಡ್ತು. ಅವ್ನು ತಂದ್ಕೊಟ್ಟಿರೋ ಫೈಲ್ ಎಲ್ಲ ಚೆಕ್ ಮಾಡಾದ್ಮೇಲೆ ನಾನು ಹಳೆ ಫೈಲ್ಗಳನ್ನ ಚೆಕ್ ಮಾಡಿದ್ದೀನಿ. ಸುಮಾರು ದಿನದಿಂದ ಅವ್ನು ಈ ರೀತಿ ಚೀಟ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆದರೂ ನಿನ್ಗೆ ಯಾಕೆ ಗೊತ್ತಾಗಿಲ್ಲ? ಸೇಲ್ಸ್ ಆ್ಯಂಡ್ ಪರ್ಚೇಸಸ್ ನೀನೇ ತಾನೇ ನೋಡ್ಕೋತಾ ಇರೋದು. ಏನು ಹೇಳ್ತಾ ಇದೆಯಾ ಕರ್ಣ? ನಾನಿದ್ದೀನಿ ಒಪ್ಪಲ್ಲ. ವಿರಾಟ ಯಾರು? ನಮ್ಮವನು. ಅವನ ಈ ಥರ ಹೇಗೆ ಮಾಡೋಕ್ಕೆ ಸಾಧ್ಯ? ನಾನು ಅದನ್ನೇ ಕೇಳ್ತಾ ಇರೋದು. ಅವನು ಹೀಗೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಹೀಗೆ ಮಾಡೋದಕ್ಕೆ ಅವನಿಗೆ ಮನಸ್ಸಾದರೂ ಹೇಗೆ ಬಂತು? ಏನು ಕಮ್ಮಿ ಆಗಿತ್ತು ನಮ್ಮ ಮನೇಲಿ ಅವನಿಗೆ? ಅಪ್ಪ ಹಿಂಗೆ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ, ದೇವಕ್ಕೆ ಅದಕ್ಕೆ ತಮ್ಮ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡದೆ ಸುಮ್ಮನೆ ಇದ್ದೀನಿ. ಇಲ್ಲಾಂದ್ರೆ ಒಳಗಾಕಿಸ್ತಾ ಇದ್ದೆ. ಇದುವರೆಗೂ ಈ ಫ್ರಾಡ್ಗಳಿಂದ ಎಷ್ಟು ದುಡ್ಡು ಕೂಡ ಹಾಕಿದ್ದನೋ ಅಷ್ಟು ದುಡ್ಡನ್ನು ವಾಪಸ್ ತಂದು ಕೊಡಕ್ಕೆ ಹೇಳಿ. ಇಲ್ಲಾಂದ್ರೆ ಈ ಮನೆ ಬಾಗಿಲು ಪರ್ಮನೆಂಟ್ ಆಗಿ ಅವನ ಪಾಲಿಗೆ ಮುಚ್ಚೋಗುತ್ತೆ. ಅಷ್ಟೇ ಅಲ್ಲ, ಅವನ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಯಾವತ್ತೋ ಒಂದಿನ ಆಗಲೇಬೇಕಿತ್ತು ಉದಯ. ಈ ಸುಳ್ಳಿಗೆ ಮೋಸಕ್ಕೆ ಆಯಸ್ ಕಮ್ಮಿ, ಅದು ಟೆಂಪ್ರರಿ. ಯಾವತ್ತಿದ್ರು ನ್ಯಾಯ ನೀತಿನೇ ಪರ್ಮನೆಂಟ್. ಅದೇನ ಹೇಳ್ತಾರಲ್ಲ, ಮಾಡಿದ್ದುಣ್ಣೋ ಮಾರಾಯ ಅಂತ. ಹಾಗಾಗಿದೆ ಅವನ ಕತೆ. ಇದೆಲ್ಲ ಬೇಕಿತ್ತ ಅವನಿಗೆ? ಅಣ್ಣ ನೀನು ಸ್ವಲ್ಪ ಸುಮ್ಮನಿರ್ತೀಯ, ಇಲ್ಲಿ ನಮ್ದೇ ನಮ್ಗಾಗಿದೆ, ಮೇಲಿಂದ ನಿನ್ನ ಉದ್ದೇಶ ಬೇರೆ. ಏನ್ ಮಾಡಕ್ಕಾಗತ್ತೆ? ನಿಮ್ಮ ಹಣೆ ಬರ ಅನುಭವಿಸಿ. ನಾವು ಈಗಲೇ ಶಾಂಭವತ್ಗೆ ಫೋನ್ ಮಾಡಬೇಕು, ನಮ್ಮನ್ನ ಅವರೇ ಕಾಪಾಡಬೇಕು. ಆದ್ರೆ ಶಾಂಭವಿ ಅಕ್ಕಂಗೆ ಆಫೀಸಲ್ಲಿ ಎಂತ ಗೊತ್ತಿರ್ತು? ಅವಳಂತ ಮಾಡಲ್ ಸಾಧ್ಯ? ಶಾಂಭವಿ ಅಕ್ಕ, ಅಕ್ಕಂಗೆ ಈಗಲೇ ಕಾಲ್ ಮಾಡವು, ಅವಳೇ ನಮ್ಗೆಲ್ಲ ಗತಿ. ರಾಜಿ ರಾಜಿ ರಾಜ.